ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೂ ಸ್ಟೋ ಟಿಪ್ಸ್. ಹೇಗಿದ್ದೀರ ನೀವೆಲ್ಲ? ಇವತ್ತು ನಾನು ನಿಮ್ಮೆಲ್ಲರ ಜೊತೆ ನಾನೇನು ಹಾಕೊಂಡಿದ್ದೀನಿ ಜ್ಯುವೆಲ್ಲರಿ, ಇದರ ಕಂಪ್ಲೀಟ್ ಆಗಿ ರಿವ್ಯೂ, ಪ್ರೈಸ್ ಆ್ಯಂಡ್ ಹೇಗಿದೆ ಅಂತೇಳಿ ಫುಲ್ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡೋದು ಮಾತ್ರ ಮರಿಬೇಡಿ ಗಾಯ್ಸ್. ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳಿ ಕ್ವಿಕ್ ಆಗಿ ಒಂದು ಲುಕ್ ಇದು ಯಾವ ಥರ ಪ್ಯಾಕೇಜಿಂಗ್ ಅಲ್ಲಿ ಬಂದಿದ್ದ ಲುಕ್ ನೋಡ್ಕೊಂಡು ಬನ್ನಿ. ಈ ಒಂದು ಬಾಕ್ಸ್ ಕೂಡ ಸಿಗತ್ತೆ ನಿಮ್ಗೆ, ಯಾಕಂದ್ರೆ ಇದು ಒಂದ್ ವೇಳೆ ಬಾಕ್ಸ್ ಅಲ್ಲಿ ಬಂದಿಲ್ಲ, ಜಸ್ಟ್ ಈ ತರ ಬಬಲ್ ರ್ಯಾಪ್ ಅಲ್ಲಿ ಜಸ್ಟ್ ಬಂದಿತ್ತು ಅಂದ್ರೆ ನೆಕ್ಸ್ಟ್ ಇದನ್ನ ಸ್ಟೋರ್ ಮಾಡೋದಕ್ಕಾದ್ರೂ ಒಂದು ಬಾಕ್ಸ್ ಬೇಕೇ ಬೇಕಿತ್ತು ಅಲ್ವಾ? ಸೊ ಇದೊಂದು ಬಾಕ್ಸ್ ಅಲ್ಲಿ ಬಂದಿರೋದು ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಅಂದ್ರೆ ಇದನ್ನ ನೆಕ್ಸ್ಟ್ ಯೂಸ್ ಮಾಡಿದ್ಮೇಲೆ ಇದೇ ಬಾಕ್ಸ್ ಅಲ್ಲಿ ಇಡೋದಕ್ಕೆ ಅನುಕೂಲ ಆಗಿತ್ತು. ಇದ್ರದ್ದು ಥ್ರೆಡ್ ಯಾವ ತರ ಇತ್ತು, ಥ್ರೆಡ್ ಇಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಇದು ಇದ್ರ ಒರಿಜಿನಲ್ ಥ್ರೆಡ್, ನಾನಿಲ್ಲಿ ಏನ್ ಯೂಸ್ ಮಾಡಿದೀನಿ ಇದು ನಾನು ಒರಿಜಿನಲ್ ಥ್ರೆಡ್ ಅಲ್ಲ, ಅಂದ್ರೆ ಬೇರೆ ಸಪರೇಟ್ ಥ್ರೆಡ್ ಹಾಕಿದ್ದೀನಿ. ಯಾಕಂದ್ರೆ ಇದು ನಂಗೆ ಈ ತರ ಕಟ್ ಆಗಿ ಬಂದಿತ್ತು. ಇದರ ಎಂಡ್ ಅಲ್ಲಿ ನೋಡ್ಬೋದು ನೀವು ಈ ತರ ಇದೆ ಅಂಡ್ ಅಡ್ಜಸ್ಟ್ಮೆಂಟ್ಗೆ ಈ ಥರದ್ದಿದೆ. ನಾರ್ಮಲ್ ಥ್ರೆಡ್ ಇದು, ಒಂದು ವೇಳೆ ಇದು ಕಟ್ಟಾಗಿ ಬಂದ್ರೂ ಸಿಗುತ್ತೆ ನಿಮಗೆ ಫ್ಯಾನ್ಸಿಯಲ್ಲಿ, ಅದನ್ನ ಯೂಸ್ ಮಾಡ್ಬೋದು. ಸೊ ಇದು ಬಂದು ಅಲ್ಲಿ ನಿಮಗೆ ಎರಡು ಕಿವಿದ್ದು ಸಿಗುತ್ತೆ, ಒಂದು ಹ್ಯೂಜ್ ನೆಕ್ಲೆಸ್ ಸಿಗುತ್ತೆ ಆ್ಯಂಡ್ ಒಂದು ಮಾಂಗ್ತಿಕ ಸಿಗುತ್ತೆ. ಹಾಕಿದ್ಮೇಲೆ ತುಂಬಾನೇ ಒಂಥರ ಗಾರ್ಜಿಯಸ್ ಆಗಿ ಕಾಣುತ್ತೆ ಅಲ್ವಾ? ಏನಂತೀರಾ? ಒಂಥರ ಹೆವಿ ಸೆಟ್ ಆಗಿರೋದ್ರೆ ತುಂಬಾನೇ ಚೆನ್ನಾಗಿ ಕಾಣ್ತಿದ್ದೆ ನೀವು ಪಾರ್ಟಿಯಲ್ಲಿ, ಫಂಕ್ಷನಲ್ಲಿ. ಇದೊಂದಿದ್ರೆ ಸಾಕು, ಬೇರೆ ಯಾವುದು ಬೇಕಂತಾನೆ ಇಲ್ಲ. ಇದರಲ್ಲಿ ರೆಡ್ ಇದೆ, ಗೋಲ್ಡನ್ ಇದೆ ಆ್ಯಂಡ್ ಕೆಲವ್ದೆಲ್ಲ ಕಲರ್ಸ್ ಇದೆ. ನಾನು ಅದಕ್ಕೆ ಗ್ರೀನ್ ಪರ್ಚೇಸ್ ಮಾಡಿದ್ದೀನಿ, ಯಾಕಂದ್ರೆ ಗ್ರೀನ್ ಒಂಥರ ರಾಯಲ್ ಆಗಿ ಕಾಣುತ್ತೆ. ಇವಾಗ ನೆಕ್ಸ್ಟ್ ನಾನು ಇದ್ರದ್ದು ಇಯರಿಂಗ್ ಯಾವ ಥರ ಇದೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಗ್ರೀನ್ ಸ್ಟೋನ್ ಇದೆ ಆ್ಯಂಡ್ ಬಾಕಿ ಕಡೆ ಎಲ್ಲ ನಿಮ್ಮದು ಸಿಲ್ವರ್ ಸ್ಟೋನ್ ಇದೆ ಆ್ಯಂಡ್ ಇಲ್ಲಿ ಕೆಳಗಡೆ ಪರ್ಲ್ ಇದೆ. ಒಂಥರ ಇದು ಈ ಥರ ಇಲ್ಲಿ ಒಂದು ಜುಮ್ಕ ಕೊಟ್ಟಿರೋದು ಕೂಡ ತುಂಬಾ ಚೆನ್ನಾಗಾಗಿದೆ. ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು, ನೋಡ್ತಾ ಇರ್ಬೋದು ನೀವು. ತುಂಬಾನೇ ಲೈಕ್ ಆಯ್ತು ಇದು ನಂಗೆ ಇಯರಿಂಗ್ ಸ್ಪೆಷಲಿ. ಒಂಥರ ಲೆಂತ್ ಕೂಡ ಇದೆ ಇಯರಿಂಗ್, ಇಲ್ಲಾಂದ್ರೆ ಜಸ್ಟ್ ಇಷ್ಟೇ ಬರುತ್ತೆ ಕೆಲವೊಂದ್ರಲ್ಲಿ. ಇದ್ರಲ್ಲಿ ಒಂದು ಜುಮ್ಕ ಆ್ಯಡ್ ಮಾಡಿರೋದು ನಂಗೆ ತುಂಬಾನೇ ಇಷ್ಟ ಆಯಿತು ಆ್ಯಂಡ್ ಬ್ಯಾಕ್ ಸೈಡ್ ಈ ಥರ ಇದೆ ಆ್ಯಂಡ್ ಇಲ್ಲೊಂದು ನೋಡ್ತಾ ಇರ್ಬೋದು ನೀವು, ಇಲ್ಲೊಂದು ಹುಕ್ ಕೊಟ್ಟಿದ್ದಾರೆ. ಆಕ್ಸೆಸರೀಸ್ ಈ ಥರ ಇದ್ರ ಇದಕ್ಕೆ ಫಿಕ್ಸ್ ಮಾಡೋದಕ್ಕೆ ಇರ್ಬೋದು ಅನ್ಕೋತೀನಿ. ಟೋಟಲಿ ತುಂಬಾನೇ ಚೆನ್ನಾಗಿದೆ, ಹಾಕಿದ್ರು ಕೂಡ ಏನು ನೋವು ಅನ್ಸಲ್ಲ ನಿಮಗೆ. ಸಾಧಾರಣ ಅಷ್ಟೊಂದು ಲೈಟ್ ವೈಟ್ ಕೂಡ ಇಲ್ಲ, ಅಷ್ಟೊಂದು ಹೆವಿ ಕೂಡ ಇಲ್ಲ, ಎಷ್ಟು ಬೇಕಷ್ಟೇ ಇದೆ. ಸ್ಟ್ರೇನ್ ಆಗೋದಿಲ್ಲ ಇದನ್ನ ಹಾಕೊಂಡ್ಮೇಲೆ. ಸೊ ಇದರ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನಾನು ಮಾಂಗ್ಟಿಕ ತೋರಿಸ್ತಾ ಇದ್ದೀನಿ, ನೋಡ್ಬೋದು ಇಷ್ಟು ಇದೆ ಇದರ ಲೆಂತ್. ಅಂದರೆ ನೀವು ಇಲ್ಲಿ ಹಾಕಬೇಕು ಅಂತ ಇದ್ದವರಿಗೂ ಇಲ್ಲಿ ಸರಿಯಾಗಿ ಬರುತ್ತೆ ಈ ಥರ. ಇದು ಕೂಡ ಅಷ್ಟೇ, ನಾರ್ಮಲ್ ಮಾಂಗ್ಟಿಕ ಎಷ್ಟು ಹೆವಿ ಇರುತ್ತೆ, ಯಾಕಂದರೆ ಮಾಂಗ್ಟಿಕ ಹೆವಿ ಇರಬೇಕು ಸ್ವಲ್ಪ, ಇಲ್ಲ ಅಂದರೆ ಅದು ಆಚೆ ಈಚೆ ಅಲ್ಲಾಡ್ತಿರುತ್ತೆ. ಸೊ ಕರೆಕ್ಟಾಗಿ ನಿಲ್ಲೋದಿಲ್ಲ, ಸ್ವಲ್ಪ ಹೆವಿ ಮಾಂಗ್ಟಿಕ ಇದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಇದೂ ತುಂಬಾ ಚೆನ್ನಾಗಿದೆ. ಇವಾಗ ಮೇನ್ ಸೆಟ್ ಯಾವ ಥರ ಇದೆ ಅಂತೇಳಿ ನೋಡೋಣ. ಸೊ ಇವಾಗ ಸೆಟ್ನ ನೀವು ಇದನ್ನ ಈ ಥರ ಕೂಡ ಅಗಲ ಮಾಡಿ ಹಾಕೋಬೋದು ಆ್ಯಂಡ್ ಚೋಕರ್ ಥರ ಈ ಥರನೂ ಹಾಕೋಬೋದು. ಆ್ಯಂಡ್ ನೋಡಿ ಇದು ಝೂಮಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂಥೇಳಿ. ಈ ಥರ ಇಲ್ಲೆಲ್ಲ ನಿಮಗೆ ಗ್ರೀನ್ ಕಲರ್ದು ಸ್ಟೋನ್ಸ್ ಸಿಗುತ್ತೆ ಆ್ಯಂಡ್ ಇಲ್ಲಿ ಕೆಳಗಡೆ ಗ್ರೀನ್ ಕಲರ್ದು ಬೀಡ್ಸ್ ಆ್ಯಂಡ್ ನಾರ್ಮಲ್ ವೈಟ್ ಸ್ಟೋನಲ್ಲಿ ಡಿಸೈನ್ ನೋಡಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸ್ಪೆಷಲಿ ಇದರದ್ದು ಇಷ್ಟ ಆಗಿರೋದಂದರೆ ಈ ಗೋಲ್ಡ್ ಪಾರ್ಟ್. ಈ ಗೋಲ್ಡ್ ಏನಿದೆ ತುಂಬ ಸೆಟಲ್ಡ್ ಇದೆ ಕಲರ್, ತುಂಬಾ ಚಂಕಿ ಗೋಲ್ಡ್ ಇಲ್ಲ, ತುಂಬಾ ಚಾಕಿ ಕಾಣಲ್ಲ, ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದರದ್ದು ಬ್ಯಾಕ್ ಸೈಡ್ ನೋಡ್ಬೋದು ನೀವು ಈ ಥರ ಇದೆ. ಬ್ಯಾಕ್ ಸೈಡಲ್ಲಿ ಚುಚ್ಚೋದಿಲ್ಲ ಎಲ್ಲೂ, ಫಿನಿಷಿಂಗ್ ಚೆನ್ನಾಗಿದೆ, ಟೋಟಲಿ ಚೆನ್ನಾಗಿದೆ. ನಾನು ಇದನ್ನು ಅಮೆಝಾನ್ ಚಾಯ್ಸಿಂದ ಪರ್ಚೇಸ್ ಮಾಡಿ, ಯಾಕಂದರೆ ಅಮೆಝಾನಲ್ಲಂತೂ ಫೇಕ್ ಸೆಲ್ಲರ್ಸ್ ಎಲ್ಲ ತುಂಬಾ ಇದ್ದಾರೆ ನಿಮ್ಗೆ ಗೊತ್ತಿರ್ಬೋದು. ಸೊ ಫ್ಲಿಪ್ಕಾರ್ಟ್ ಆ್ಯಂಡ್ ಅಮೆಝಾನಲ್ಲಿ ಪರ್ಚೇಸ್ ಮಾಡುವಾಗ ನಾನು ಯಾವತ್ತು ಫ್ಲಿಪ್ಕಾರ್ಟ್ ಶೋರ್ಡ್ ಆಗೋ ಇದು. ನೆಕ್ಸ್ಟ್ ನೀವು ಇದನ್ನ ಇನ್ನೂ ಸ್ವಲ್ಪ ಟೈಟ್ ಮಾಡಿ, ಇದನ್ನು ಒಂಥರ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇನ್ನೊಂದು ಲಾರು ಹಾಕೋಬೋದು ಫುಲ್ ಒಂಥರ, ಇದನ್ನು ಚೆನ್ನಾಗಿ ಕಾಣುತ್ತೆ. ನೀವು ಇದನ್ನು ಗ್ರೀನ್ ಡ್ರೆಸ್ ಜೊತೆನೆ ಮ್ಯಾಚ್ ಮಾಡ್ಬೇಕಂತಿಲ್ಲ, ಬ್ಲ್ಯಾಕ್ ಜೊತೆ ಇರಲಿ, ಗೋಲ್ಡನ್ ಜೊತೆ ಇರಲಿ, ಎಲ್ಲದರ ಜೊತೆ ಇದು ಹೋಗುತ್ತೆ. ಸೊ ನನಗಂತೂ ಇದು ತುಂಬಾ ಇಷ್ಟ ಆಯಿತು, 10 out of 10 ಅಂತ ಹೇಳ್ಬೋದು ನಾನು ಇದಕ್ಕೆ. ನಾನು ಪರ್ಚೇಸ್ ಮಾಡಬೇಕಾದ್ರೆ ಇದು 7 out of 3 ಇತ್ತು. ಸೊ ಗಾಯ್ಸ್ ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಸೆಟ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ನಿಮಗೆ ಕೊಟ್ಟಿದ್ದೀನಿ ಆ್ಯಂಡ್ ನಿಮಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಇದನ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮರಿಬೇಡಿ. ಹಾಗೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.